ಮುಳಬಾಗಿಲು ತಾಲೂಕಿನ ಬೆಳಗನಹಳ್ಳಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘ ಉದ್ಘಾಟನೆ ಮಾಡಲಾಯಿತು. ರಾಜ್ಯ ಜೆಡಿಎಸ್ ಯುವ ಮುಖಂಡ ಸಮೃದ್ಧಿ ಮಂಜುನಾಥ್ ಮಾತನಾಡಿ, ಗ್ರಾಮಗಳಲ್ಲಿ ಡೈರಿ ವಿಚಾರದಲ್ಲಿ ಎಲ್ಲಾ ಸಮುದಾಯ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಅವಕಾಶ ನೀಡದೆ ಆಡಳಿತ ಮಂಡಳಿಯವರು ಒಗ್ಗಟ್ಟಾಗಿ ಮಾದರಿ ಡೈರಿಯನ್ನಾಗಿ ಮಾಡಲು ಮುಂದಾಗಬೇಕು ಎಂದು ತಿಳಿಸಿದ್ದಾರೆ. ಕೋಚಿಂಗ್ ನಿರ್ದೇಶಕರು ಮತ್ತು ಜೆ ಎಸ್ ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿದೇಶಿಗಳಾಗಿರ್ತಕ್ಕಂಥ ನಾಗಜನವರೇ, ನಮ್ಮ ಪ್ರಕಾಶನವರೇ ಹಾಗೂ ಸ್ವಾಮಿಗೌಡ ಪದ್ಮಸ್ವಾಮಿ ಅವರೇ ಮತ್ತು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟರಾಮಣ್ಣವರೇ ಹಾಗೂ ವಕೀಲ ಸಂಘದ ಅಧ್ಯಕ್ಷರು, ನಮ್ಮ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯವರೇ, ನಮ್ಮ ಡಿ ವಿ ಎಲ್ ಬಸ್ ಮಾಲೀಕರು ರಘುನವರೇ, ನಮ್ಮ ಕುಂದಾಸ್ಪಲ್ಲಿ ರಾಜೇಂದ್ರ ಸೌಮ್ಯಗೌಡ ಮತ್ತು ಎಲ್ಲರಿಗಿಂತ ಮುಂಚೆ ಅವರಿಗೆ ಶುಭ ಹೋಗಬೇಕು ನಮ್ಮ ಅಧಿಕಾರಿ ಕಿರಣ್ ಅವರೇ ಮಾತೃ ಮಿತ್ರರು ಹಾಗೂ ಹಿಂಬಾಲದಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಹಾಗೂ ಗಡಗಲ್ಲಿ ಹಾಲು ಉತ್ಪಾದಕರ ಇವತ್ತೇನು ಹೊಸದಾಗಿ ನೀವು ನೂತನ ಪ್ರಾರಂಭ ಮಾಡ್ತಾ ಇದ್ರಿ, ಈ ತಾಯಿ ಈ ಬೆಳಗಾವಿ ತಾಯಿಯಾಗಿರ್ತಕ್ಕಂಥ ತಾಯಿ ಚೋಡೇಶ್ವರ ತಾಯಿ ಮತ್ತು ಮಾರಮ್ಮ ದೊಡ್ಡಮಾರಮ್ಮ ಆ ತಾಯಿ ನಿನ್ನೆಲ್ಲರಿಗೂ ಒಳ್ಳೇದು ಮಾಡಿ ಉನ್ನತ ಮಟ್ಟಕ್ಕೆ ಈ ಸಂಘ ಹೋಗ್ಲಿ ಅಂತ ನಾನು ಈ ಸಂದರ್ಭ ಬಯಸ್ತಾ. ಸ್ನೇಹಿತರೆ, ಒಂದು ನೋವಿನ ಸಂಗತಿ ಏನಂತಂದ್ರೆ, ಒಂದು ಊರಲ್ಲಿ ಡೈರಿ ಕೆಟ್ಟ ಹೆಸರು ಬಂದಾಗ ಆ ಊರಿಗೆ ಕೆಟ್ಟ ಹೆಸರು ಬರ್ತದೆ. ಬಹುಶಃ ನೀವು ನೋಡಿದ್ರು ಮನೆ ಮಾಧ್ಯಮದಲ್ಲಿ ಒಂದು ಪ್ರಕಟಣೆ ಆಯ್ತು, ಮುಳಬಾಗಿಲು ತಾಲೂಕಲ್ಲಿ ಪೌರಾತಿ ಹಾಲು ಮಿಕ್ಸ್ ಮಾಡ್ತಾವ್ರೆ ಅಂತ ಒಂದು ದಂಧೆ ನಡೀತದೆ ಅಂತ ಬಂತು. ಇವತ್ತು ನಿಮಗೆ ಗೊತ್ತಿದೆ, ಊರಲ್ಲಿ ಯಾರೋ ಒಂದು ತಪ್ಪು ಮಾಡಿದ್ರೆ ಆ ಊರು ಕೆಟ್ಟ ಹೆಸರು ಬರುತ್ತೆ, ತಾಲೂಕಲ್ಲಿ ಯಾವ್ದು ತಪ್ಪು ಕೆಲಸ ಮಾಡ ತಾಲೂಕು ಕೆಟ್ಟು ಬರುತ್ತೆ. ಸುಮಾರು ಜನ ಸ್ನೇಹಿತರು ಫೋನ್ ಮಾಡಿ ಏನ್ ನಿಮ್ಮೂರು ಈ ತರ ಮಾಡ್ತಾರಂತೆ, ನಿಮ್ಮೂರು ಈ ತರ ಮಾಡ್ತಾರಂತೆ, ಅಂದ್ರೆ ಎಲ್ರಿಗೂ ಕೆಟ್ಟು ಬರುತ್ತೆ. ಮಾಧ್ಯಮದಲ್ಲಿ ಮುಳಬಾಗಿಲು ತಾಲೂಕು ಅಂತಾರೆ, ಹೊರತು ಪಟ್ಟಲ್ಲ ಆ ಊರು ಅಂತ ಕರೆಯೋದಿಲ್ಲ. ಯಾಕಂದ್ರೆ ಒಂದು ಊರಿಂದ ತಪ್ಪು ಮಾಡಿದ್ರೆ ಒಂದು ತಾಲೂಕು ಕೆಟ್ಟು ಬರುತ್ತೆ, ಜಿಲ್ಲೆ ಕೆಟ್ಟು ಬರುತ್ತೆ. ಆಗ ನಾನು ನಿಮಗೆ ಬೇಡ್ಕೊಳ್ಳೋದಂದ್ರೆ ಊರಿನ ವಿಚಾರದಲ್ಲಿ ಅವಾಗ ನಮ್ಮ ಪ್ರಕಾಶ್ ಒಂದು ಒಳ್ಳೆ ಉತ್ತಮ ಮಾತಾಡ್ತಾ ಇದ್ರು. ಏನಂದ್ರೆ ಇದು ಜೆಡಿಎಸ್ ಹಾಲು, ಬಿಜೆಪಿ ಹಾಲು ಮತ್ತು ಕಾಂಗ್ರೆಸ್ ಹಾಲು ಅಂತ ಕರೆಯೋದಿಲ್ಲ. ಅದೇ ರೀತಿ ಜಾತಿವಾರ ಕೂಡ ಇದೆ, ಇದು ಮಾಲೋಪ ಹಾಲು, ಇನ್ನು ಇನ್ನೊಬ್ರು ಜಾತಿ ಹಾಲು, ಇನ್ನೊಂದು ಜಾತಿ ಹಾಲು ಅಂತ ಕರೆಯೋದಿಲ್ಲ. ಎಲ್ಲಾ ಸೇರಿ ಎಲ್ಲಾ ಮಕ್ಕಳಿಗೆ ಮತ್ತು ನಾವೆಲ್ಲರೂ ಬಳಸ್ತೀವಿ. ಇಂತಹ ಸಂದರ್ಭಕ್ಕೆ ಬಂದಾಗ ಈ ಒಂದು ರಾಜಕೀಯದಲ್ಲಿ ಜಾತಿನ ಹಿಂಗಿಸೋದು, ಅವಕಾಶವನ್ನು ಹಿಂಗಿಸೋದು ಧೈರ್ಯದಲ್ಲಿ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾ ಇದೀನಿ, ಮಾಡಕ್ ಹೋಗ್ಬಾರ್ದು. ಇತ್ತೀಚೆಗೆ ಮಾಡಿದ್ರೆ ನಾನು ನೋಡಿದೆ ಏನಂತಂದ್ರೆ, ಬದುಕಿರ್ತಕ್ಕಂತ ವ್ಯಕ್ತಿಗೆ ಸಾಯಿಸ್ಬಿಡೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮುಳಬಾಗಿಲು ತಾಲೂಕಲ್ಲಿ ಅಂತ ಪ್ರಿಂಟ್ ಪೇಜ್ ಅಲ್ಲಿ ಬಂದಿತ್ತು. ನೀವು ನೋಡಿದ್ರೆ ಪ್ರಿಂಟ್ ಪೇಜ್ ಅಲ್ಲಿ ಬಂದಿತ್ತು. ಯಾಕಂತಂದ್ರೆ ಇವಾಗ ಏನಾಗುತ್ತೆ, ಒಂದು ಸ್ಟೇಟ್ ಲೆವೆಲ್ ಮಾಧ್ಯಮದಲ್ಲಿ ಪ್ರಚಾರ ಆದಾಗ ನಮ್ಮ ತಾಲೂಕು ಬಂದ್ರೆ ಕೆಟ್ಟ ಹೆಸರು ಬರೋ ಚಾನ್ಸಸ್ ಇದೆ. ದಯವಿಟ್ಟು ನಾವೆಲ್ಲ ಒಂದು ಸ್ವಾಭಿಮಾನದಲ್ಲಿ ಬರ್ಕಂತಕ್ಕಂಥ ವ್ಯಕ್ತಿಗಳು ದಯವಿಟ್ಟು ಆ ಕೆಲಸನ ಮಾಡಕ್ ಹೋಗ್ಬಾರ್ದು. ಇವತ್ತು ತಾಲೂಕು ಆಡಳಿತ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಬದುಕಿರೋರಿಗೆ ಸತ್ತೋಗಿದೆ ಅಂತ ಸರ್ಟಿಫಿಕೇಟ್ ಕೊಡೋ ಮಟ್ಟಕ್ಕೆ ಸಿನಿಮಾ ನಮ್ಮ ಮುಳಬಾಗಿಲು ತಾಲೂಕು ಆಡಳಿತ ಹೋಗ್ತಾ ಇದೆ.